ಆ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದು ಯಾರು ಅದು ಪೊಲೀಸರಿಗೆ ಸಾಕ್ಷ್ಯಾಧಾರಗಳಿಗೋಸ್ಕರ ಆ ಥರದೊಂದು ಸಿಚ್ಯುವೇಶನ್ ಅಲ್ಲಿ ತೆಗಿಲೇಬೇಕು ತೆಗಿತಾರೆ ತೆಗಿಲೇಬೇಕು ತೆಗಿಲಿ ಆದ್ರೆ ವೈರಲ್ ಮಾಡಿದ್ದು ಯಾರು ಒಗ್ಗಡೆ ತಗೊಂಡ್ಲು ಈಕೆ ಬಿಡಿ ಇನ್ನು ಯಾರೋ ಹೆಣ್ಮಗಳು ತಗೊಂಡ್ಲು ಅಂತ ಇಟ್ಕೊಳ್ಳಿ ಈ ತರ ಪೊಲೀಸ್ ಸ್ಟೇಷನ್ ಗಲಾಟೆ ಮಾಡಬೇಕು ರೆಕಾರ್ಡ್ ಮಾಡ್ಕೊಳ್ಳಿ ಪ್ರೂಫ್ ಬೇಕಾಗುತ್ತೆ ಆದ್ರೆ ವೈರಲ್ ಮಾಡಿದ್ದು ಯಾವ ವಿಡಿಯೋ ಅಂತ ನಾನು ಕೇಳ್ತೇನೆ ಯಾಕೆ ವೈರಲ್ ಮಾಡೋದು ಹಲೋ ನಮಸ್ಕಾರ ಸ್ನೇಹಿತರೆ ಮಂಗಳೂರಿನ ಹೃದಯ ಭಾಗದ ಪೊಲೀಸ್ ಠಾಣೆಯೊಂದರಲ್ಲಿ ಒಬ್ಬರು ಯುವತಿಯನ್ನು ನಾಲ್ಕೈದು ಲೇಡಿ ಕಾನ್ಸ್ಟೇಬಲ್ಗಳು ಹಿಡ್ಕೊಂಡಿರ್ತಾರೆ ಆಕೆಯ ಚೇರಲ್ಲಿ ಕೂರಿಸೋಕೆ ಹೋಗ್ತಾರೆ ಆಕೆ ಪೊಲೀಸರ ಮೇಲೆ ಓದಿತಾಳೆ ಒಬ್ಬ ಲೇಡಿ ಪೊಲೀಸ್ನ ಓದಿತಾಳೆ ಮತ್ತು ಹಿಡಿತಾರೆ ಅವ್ರ ಕಾಲಿಗೆ ಕೋಳ ತೊಡಸೋಂಥ ಪ್ರಯತ್ನ ಮಾಡ್ತಾರೆ ಡ್ರಗ್ಸ್ ತೊಗೊಂಡಿದ್ರೆ ಹೇಳು ಇವಳು ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ಆ ವೀಡಿಯೋ ನಿಮಗೆ ವೈರಲ್ ಆಗಿರೋ ವಿಚಾರ ಗೊತ್ತಿರೋದೇ ನೋಡೇ ಇರ್ತೀರ ನಿಮಗೆ ನಮ್ಮಲ್ಲೂ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನಿಮಗೆ ಓಕೆ ಪೊಲೀಸರು ಹಿಡಿದಿಟ್ಕೊಂಡಿದ್ದಾರೆ ಆಕೆ ವರ್ತನೆ ನೋಡಿದ್ರೆ ಪೊಲೀಸ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಹೋಗ್ತಾಳೆ ಆ ಸನ್ನಿವೇಶದಲ್ಲಿ ಒಂದು ಹೆಣ್ಣುಮಗಳ ವಿಚಾರ ಆಗಿರೋದ್ರಿಂದ ಆ ಥರದೊಂದು ರೆಕಾರ್ಡಿಂಗ್ ಕೂಡ ಬೇಕಾಗ್ತದೆ ಪೊಲೀಸರೇ ರೆಕಾರ್ಡ್ ಮಾಡಿರ್ತಾರೆ ಪೊಲೀಸ್ ಠಾಣೆಯ ವಾತಾವರಣ ಅದು ಅದು ಅಸ್ಲಿಗೆ ಏನಂದರೆ ಈ ವೇಲ್ ಹತ್ರ ಒಂದು ಮೆಡಿಕಲ್ ಶಾಪ್ ಹತ್ತಿರ ಹಿಂಗೆ ಗಲಾಟೆ ಮಾಡ್ತಿದ್ಲಂತ ಹುಡುಗಿ ಹಾಗೆ ಪೊಲೀಸರು ಕರ್ಕೊಬಂದು ಸ್ಟೇಷನ್ನಲ್ಲಿ ಕೂರಿಸಿದಾಗ ಇಷ್ಟೆಲ್ಲ ಅಪಸವ್ಯಗಳು ನಡೆದೋಗಿರೋದು ಆಮೇಲೆ ಇದರ ವಿವರ ವಿವರಣೆಯನ್ನು ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ ಅನುಪಮ್ ಅಗ್ರವಾಲ್ ಕೊಡ್ತಾರೆ ಅದಾದಮೇಲೆ ಆಕೆ ಡ್ರಗ್ಸ್ ತೊಗೊಂಡಿರ್ಬೋದು ಅಂತೇಳಿ ಆ ಸ್ಯಾಂಪಲ್ ಟೆಸ್ಟನ್ನ ಕಳಿಸ್ತಾರೆ ನಾರ್ಕೋಟಿಕ್ ಟೆಸ್ಟಲ್ಲಿ ಆಕೆ ಡ್ರಗ್ಸ್ ತೊಗೊಂಡಿಲ್ಲ ಅಂತ ಬರುತ್ತೆ ಅದಾದ ಮೇಲೆ ಆಕೆಗೆ ಏನೋ ಮಾನಸಿಕ ಸಮಸ್ಯೆಗಳಿರಬಹುದು ಅಂತೇಳಿ ಆಕೆಯನ್ನು ತಗೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರೆ ಚಿಕಿತ್ಸೆ ನಡೀತಾ ಇದೆ ಇಷ್ಟು ಮ್ಯಾಟ್ರ್ ಹೇಳೋದಕ್ಕೆಲ್ಲ ನಾನು ವಿಡಿಯೋ ಮಾಡ್ತಿರೋದು ಆಕೆ ಡ್ರಗ್ಸ್ ತಗೊಂಡಿರಬಹುದಾ ತಗೊಳ್ಳದೇ ಇರಬಹುದಾ ಆ ಟಾಪಿಕ್ನೂ ಒಂದು ಕಡೆ ಇಡಿ ರಿಪೋರ್ಟ್ ಪ್ರಕಾರ ಡ್ರಗ್ಸ್ ತಗೊಂಡಿಲ್ಲ ಅಂತ ಬಂದಿದೆ ಓಕೆ ಆದರೆ ಇಡೀ ವಿಡಿಯೋದಲ್ಲಿ ಈಕೆ ಡ್ರಗ್ಸ್ ತೊಗೊಂಡಿರ್ಬೋದು ಡ್ರಗ್ಸ್ ತೊಗೊಂಡಿರ್ಬೋದು ಅನ್ನೋ ಚರ್ಚೆ ನಡೀತಾ ಇರುತ್ತೆ ಆ ವೀಡಿಯೋ ವೈರಲ್ ಆಗಿದೆ ರಿಪೋರ್ಟಲ್ಲಿ ಆಕೆ ಡ್ರಗ್ಸ್ ತೊಗೊಂಡಿಲ್ಲ ಅಂತ ಬಂದಿದೆ ಒಂದು ವೇಳೆ ಇದು ಒರಿಜಿನಲ್ ಮ್ಯಾಟ್ರು ಒಂದು ವೇಳೆ ಡ್ರಗ್ಸ್ ತೊಗೊಂಡಿದ್ಲ ಅಂತಲೇ ಬಂತು ಆಕೆ ಆಸ್ಪತ್ರೆ ಸೇವಿಸ್ತದ್ರೆ ರಿಕವರ್ ಆಗುತ್ತೆ ಅವ್ರ ಪೇರೆಂಟ್ಸಿಗೆ ನೀವು ಒಪ್ ಒಬ್ಬಿಸ್ತೀರ ಅಂತ ಎರಡೂ ಸಾಧ್ಯತೆಗಳಾದರೂ ತಗೊಳ್ಳಿ ತಗೊಳ್ಳದೇ ಇರಲಿ ಆ ವಿಡಿಯೋವನ್ನು ರೆಕಾರ್ಡ್ ಮಾಡಿದ್ದು ಯಾರು ಅದು ಪೊಲೀಸರಿಗೆ ಸಾಕ್ಷ್ಯಾಧಾರಗಳಿಗೋಸ್ಕರ ಆ ಥರದೊಂದು ಸಿಚ್ಯುವೇಶನ್ನಲ್ಲಿ ತೆಗಿಲೇಬೇಕು ತೆಗೀತಾರೆ ತೆಗಿಲೇಬೇಕು ತೆಗಿಲಿ ಆದರೆ ವೈರಲ್ ಮಾಡಿದ್ದು ಯಾರು ಯಾರ್ಯ ವೈರಲ್ ಮಾಡಿದ್ದು ವಿಡಿಯೋನ ಇವತ್ತು ಆಕೆ ಡ್ರಗ್ಸ್ ತಗೊಂಡಿಲ್ಲ ಮಾದಕ ದ್ರವ್ಯ ತಗೊಂಡಿಲ್ಲ ಅಂತ ರಿಪೋರ್ಟ್ ಬಂತಲ್ಲ ಆಕೆಗೆ ಏನೋ ಮಾನಸಿಕ ಸಮಸ್ಯೆಗಳಿತ್ತು ಆಕೆ ಆ ವಿಡಿಯೋವನ್ನು ಈ ಲೆವೆಲಿಗೆ ವೈರಲ್ ಮಾಡಿ ಲಕ್ಷಾಂತರ ಕೋಟ್ಯಂತರ ಜನ ನೋಡೋ ಥರ ಮಾಡಿ ದೇಶ ವಿದೇಶದ ಜನ ನೋಡೋ ಥರ ಮಾಡಿ ಆಕೆ ಚಾರಿತ್ರ್ಯ ಅವಧಿ ಮಾಡಿದ ವಧೆ ಮಾಡಿದಕ್ಕೆ ಯಾರು ಹೊಣೆ ಯಾರೇ ಹೊಣೆ ಒಂದೇ ತಗೊಂಡ್ಲು ಈಕೆ ಬಿಡಿ ಇನ್ನು ಯಾರ ಹೆಣ್ಮಗಳು ತಗೊಂಡ್ಲು ಅಂತ ಇಟ್ಕೊಳ್ಳಿ ಈ ಥರ ಪೊಲೀಸ್ ಸ್ಟೇಷನ್ ಗಲಾಟೆ ರೆಕಾರ್ಡ್ ಮಾಡ್ಕೊಳ್ಳಿ ಪ್ರೂಫ್ ಬೇಕಾಗತ್ತೆ ಆಗ ವೈರಲ್ ಮಾಡಿದ್ದು ಯಾವ ವಿಡಿಯೋ ಇಟ್ಟು ಅಂತ ನಾನು ಕೇಳ್ತಾರೆ ಯಾಕೆ ವೈರಲ್ ಮಾಡೋದು ಈಗ ಪೊಲೀಸೇ ರೆಕಾರ್ಡ್ ಮಾಡ್ದು ಅಂತ ಇಟ್ಕೊಳ್ಳಿ ಅದು ಯಾಕೆ ವೈರಲ್ ಮಾಡೋದು ವೈರಲ್ ಆಗಿದೆ ಯಾಕೆ ಅದು ಸಾಕ್ಷಿಯಾಗಿ ಇಟ್ಕೊಳ್ಬೇಕು ತಾನೆ ಅದನ್ನು ಒಂದು ಹೆಣ್ಣಿನ ಮಾನನ್ನು ಹೆಂಗ್ ಬೇಕಾದ್ರೆ ಕಳಿ ಕಳಿಬೋದಾ ಹೆಣ್ಣು ಮಕ್ಕಳನ್ನು ಪುಕ್ಕಟ್ಟೆ ಸಿಕ್ಬಿಡ್ತಾರೆ ಈಗ ಪೊಲೀಸ್ ಸ್ಟೇಷನ್ ಒಳಗಡೆ ನಡೆಯುವ ವಾತಾವರಣ ಬೇರೆ ಯಾರೋ ಅನ್ನೋನ್ ಪರ್ಸನ್ಗಳು ರೆಕಾರ್ಡ್ ಮಾಡೋಕ್ಕಾಗಲ್ವಲ್ಲ ಏ ಆ ನಂಬಿಕೆ ಇದೆಯಪ್ಪ ಸ್ಟೇಷನ್ ಒಳಗಡೆ ಒಂದು ಇಂಟಾರ್ಗ್ರೇಷನ್ ಆಗ್ತಾ ಇರಬೇಕಾದ್ರೆ ಅನ್ನೋನ್ ಪರ್ಸನ್ ಒಳಗಡೆ ಮೊಬೈಲ್ ಇಡಕ್ಕೆ ಬಿಡಲ್ಲ ಅನ್ನೋಷ್ಟು ಕಾಮನ್ ಸೆನ್ಸ್ ನನಗಿದ್ದು ಮಾತಾಡ್ತಿರೋದು ಅಂದರೆ ಪೊಲೀಸ್ ರೆಕಾರ್ಡ್ ಮಾಡಿದ ಅಂದಮೇಲೆ ಅಷ್ಟು ವೈರಲ್ ಮಾಡಿದ್ದಾನಲ್ಲ ಅವನ ಮೇಲೆ ಹಾಕಬೇಕು ಮನನಷ್ಟ ಈಗ ರೆಕಾರ್ಡ್ ಮಾಡ್ಕೊಳ್ರಯ್ಯ ಅದನ್ನ ವೈರಲ್ ಯಾಕೆ ಮಾಡ್ತೀರಾ ಸುಮ್ಮನೆ ಒಂದು ಹೆಣ್ಣುಮಕ್ಳು ಸಿಕ್ಬಿಟ್ರೆ ಹಾಕ್ಕೊಂಡು ತಿಂದು ಮೇದ್ ಬಿಡೋದಲ್ಲ ಏನು ಏನು ನಾನ್ಸೆನ್ಸ್ಗಳು ತರ ಹಾಡುತ್ತೀರಾ ಇವತ್ತು ನೋಡಿ ಅವಳು ಡ್ರಗ್ಸ್ ತಗೊಂಡಿಲ್ಲ ಅಂತಲೇ ರಿಪೋರ್ಟ್ ಬಂತು ಡ್ರಗ್ಸ್ ತಗೊಂಡಳೆ ರಕ್ ಡ್ರಗ್ಸ್ ತಗೊಂಡಳೆ ಅಂತೇಳಿ ವೈರಲ್ ಮಾಡಿಬಿಟ್ಟು ಹಾಕ್ಕೊಂಡು ಮೇದ್ ಬಿಟ್ರಾ ಹುಡುಗಿನ ಕಮೆಂಟ್ಗಳು ನೋಡಬೇಕು ಅಮ್ಮ ಅಮ್ಮ ಆ ಹೆಣ್ಮಗು ನಾಳೆ ಬಂದು ಆ ಕಮೆಂಟ್ ಓದಿದ್ರೆ ಸೂಸೈಡ್ ಮಾಡ್ಕೋಬೇಕು ಆ ಲೆವೆಲಿಗೆ ಆ ಆಕೆ ಆ ಚಾರಿತ್ರೆ ಆಗಿದೆ ಈ ಟಿ ವಿಗಳು ಅಷ್ಟೇ ಈ ಡಿಜಿಟಲ್ ಮಾಧ್ಯಮ ಯೂಟ್ಯೂಬ್ ಇಂಥವು ಅಷ್ಟೇ ಹಾಕೊಂಡು ಮೇಯ್ದಿದ್ದೆ ಸಿಕ್ಕಿದ್ದ ಚಾನ್ಸು ಒಳ್ಳೆ ವ್ಯೂಸ್ ಆಗ್ತದೆ ಒಳ್ಳೆ ಟಿ ಆರ್ ಪಿ ಬರ್ತದೆ ಅಂತೇಳಿ ಸುಮ್ಮನೆ ಒಂದು ಅದು ಒಂದು ಚೆಕ್ ಮಾಡಲ್ಲ ಏನಿಲ್ಲ ಸುಮ್ಮನೆ ಹೇಳ್ಬಿಡೋದು ಆಯ್ತು ಆ ಹುಡುಗಿದ ಏನೋ ಆಯ್ತು ರೀ ಮಾನಸಿಕ ಅಸ್ವಸ್ಥತೆ ರೀ ಅವೆಲ್ಲ ಅನ್ಕಂಟ್ರೋಲಾಗಿ ಬಿಹೇವಿಯರ್ ಮಾಡಿದ್ರೆ ಒಂದು ಮಾದಕ ದ್ರವ್ಯ ಅಂತ ಡಿಸೈಡ್ ಬಂದುಬಿಡ್ತೇವೆ ಅದಲ್ಲ ಅಂದಾಗ ಮಾನಸಿಕವಾಗಿ ಅಸ್ವಸ್ಥಳಾಗಿದ್ದಾಳೆ ಟ್ರೀಟ್ಮೆಂಟ್ ಆಗ್ತಾ ಇದೆ ಸರಿ ಹೋಗುತ್ತಾಳೆ ಆದರೆ ಆಕೆ ಕಳೆದು ಹೋದ ಮಾನ ನಾಳೆ ಅವಳು ರಿಪೇರಿ ಆಗಿ ಬಂದುಬಿಟ್ಟು ಈ ಥರದೆಲ್ಲ ಆಗಿದೆ ಅಂತ ಗೊತ್ತಾಗ್ಬಿಟ್ರೆ ಆ ಬದುಕ್ತದ ಆ ಹೆಣ್ಮಗಳು ಒಂದ್ಸಲ ಒಂದೊಂದು ಸಲ ಬೇಲೆ ಎದ್ದು ಹೊಲ ಮೈದ್ರೆ ಹೆಂಗೆ ಕಾಮನ್ ಸೆನ್ಸ್ ಇಲ್ಲದೆ ವರ್ತನೆ ಮಾಡಿದ್ರೆ ಹೆಂಗೆ ರೀ ಪೊಲೀಸ್ರೆ ಅರ್ಥ ಆಯ್ತು ನಿಮಗೆ ನಮಸ್ಕಾರ ಈಗಾದರೂ ಒಂದು ಸ್ವಲ್ಪ ಸುಧಾರಣೆ ಆಗಲಿ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಅಷ್ಟೇ ಇಂಥ ಸೂಕ್ಷ್ಮ ವಿಚಾರಗಳು ಬಂದರೆ ಸ್ವಲ್ಪ ಸುಧಾರಣೆ ಆಗಲಿ ಸುಧಾರಣೆ ಮಾಡ್ಕೊಳ್ಳಿ ಹೆಣ್ಮಕ್ಕಳ ವಿಚಾರ ಬಂದಾಗ ಸ್ವಲ್ಪ ಸೂಕ್ಷ್ಮತೆ ಇರಲಿ ಎಲ್ಲ ಯಾವನೋ ಒಬ್ಬ ಸೂಲಿ ಬಲೆ ಕಲೆ ಅಂತ ಇಂಥ ನನ್ನ ಮಕ್ಕಳನ್ನ ಇದು ಫುಲ್ ಆರತಿ ಎತ್ತಿ ಸತ್ಕಾರ ಮಾಡಿ ಕೊಟ್ಟು ಕಳಿಸ್ಬಿಡ್ತೀರಾ ಸಣ್ಣ ಅಮಾಯಕರು ಸಿಕ್ಕಿದ್ರೆ ಅವ್ರ ಮೇಲೆ ದಾರ್ಶ್ರಿಯ ದರ್ಪವನ್ನು ಮರಿತೀರಾ ಈ ತಾರತಮ್ಯ ನೆಕ್ತಿ ಬಿಟ್ಬಿಡಿ ಅದ ಅದೆಲ್ಲ ಸಾಯ್ಲಿ ಅದು ಬ್ಯಾಡ್ರ ಬೇರೆ ಆ ಹೆಣ್ಮಕ್ಳಿಗೆ ಫಸ್ಟು ಆ ಹೆಣ್ಮಕ್ಳು ಅಂತ ಒಂದು ಏನಾದರೂ ವಿಚಾರ ಪೊಲೀಸ್ ಟ್ರೇನ್ ಠಾಣೆ ಮೇಲೆ ಇಟ್ಟಲು ಹತ್ತಿದಾಗ ಠಾಣೆ ಮೆಟ್ಟಿಲೇರಿದಾಗ ಆ ಹೆಣ್ಣನ್ನ ಫಸ್ಟ್ ಗೌರವಿಸದಿಂದ ನೋಡಿ ಆಕೆ ವರ್ತನೆ ಹೇಗೆ ಇರಲಿ ನಿಮಗೇನು ಬೇಕು ಸಾಕ್ಷ್ಯಾಧಾರ್ಗಳು ಅದನ್ನು ಕಲೆ ಹಾಕೊಳ್ಳಿ ಅದು ರೆಕಾರ್ಡ್ ಮಾಡ್ಕೊಳ್ಳಿ ಏನು ಬೇಕೇನು ಮಾಡ್ಕೊಳ್ಳಿ ಫಸ್ಟ್ ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡಿ ಮರ್ಯಾದೆ ಕೊಡಿ ಆಮೇಲೆ ಪಾಪ ರೇಡಿಸ್ ಪೊಲೀಸ್ ಪಾಪ ಅನ್ಕೊಂಟ್ರೋಲ್ ಆಗಿರೋ ಹೆಣ್ಮಕ್ಳು ಇನ್ನೇನು ಬಲ್ಲಳು ಅದು ಏನಾಗಿತ್ತೋ ಏನೋ ಗೊತ್ತಿಲ್ಲ ಅಲ್ಲ ಬಟ್ ಡ್ರಗ್ಸ್ ತಗೊಂಡಿಲ್ಲ ಅನ್ನೋದು ಖಾತ್ರಿ ಆದಂಥ ರಿಪೋರ್ಟ್ ನಮಗೆ ಬಂದಿರೋ ಮಾಹಿತಿ ತಗೊಂಡ್ರು ಅಥವಾ ತಗೊಳ್ಳದೇ ಇದ್ದರು ಈ ಥರ ವೀಡಿಯೋ ರೆಕಾರ್ಡ್ ಮಾಡಿದ್ದು ಸರಿ ಆದರೆ ವೈರಲ್ ಮಾಡಿದ್ದಿದೆಯಲ್ಲ ಮಹಾನ್ ತಪ್ಪು ಅದಕ್ಕೆ ಏನಾದರೂ ಒಂದು ಆ್ಯಕ್ಷನ್ ಆಗ್ಲೋಬೇಕು ನಮಸ್ಕಾರ